ನರಿಯಂದಡ ಗ್ರಾಮ ಪಂಚಾಯಿತಿಯ ಚೇಲಾವರ, ನರಿಯಂದಡ, ಕೋಕೇರಿ, ಕರಡ, ಅರಪಟ್ಟು ವ್ಯಾಪ್ತಿಯ ಹೋಮ್ಸ್ಟೇಗಳಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತೆರಳಿ ಪರಿಶೀಲನೆ ನಡೆಸಿದರು. ಹೋಮ್ಸ್ಟೇಗಳಲ್ಲಿ ಎಷ್ಟು ಕೊಠಡಿಗಳಿವೆ ಎಂಬ ಮಾಹಿತಿ ಕಲೆ ಹಾಕಿದರು. ನೋಂದಣಿ ನವೀಕರಿಸದ ಹೋಮ್ಸ್ಟೇ ಮಾಲೀಕರಿಗೆ ಕೂಡಲೇ ನವೀಕರಿಸಲು ಸೂಚನೆ ನೀಡಿದರು. ಪರವಾನಗಿ ನವೀಕರಿಸದ ಹೋಮ್ಸ್ಟೇಗಳ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಪಂಚಾಯಿತಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಅನುಮತಿ ಪಡೆಯದೆ ರಸ್ತೆ ಬದಿಗಳಲ್ಲಿ ಅಳವಡಿಸಿದ್ದ ನಾಮಫಲಕಗಳನ್ನು ತೆರವುಗೊಳಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಬಿದ್ದಪ್ಪ, ಬಿಲ್ ಕಲೆಕ್ಟರ್ ದಿನೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಜರಿದ್ದರು. ನರಿಯಂದಡ, ಚೇಲಾವರ, ಕೋಕೇರಿ, ಕರಡ, ಪೊದವಾಡ ಹಾಗೂ ಅರಪಟ್ಟು ಗ್ರಾಮಗಳ 2022-23 ಸಾಲಿನ ಮನೆ ಕಂದಾಯ, ನೀರಿನ ತೆರಿಗೆ, ಪರವಾನಗಿ ಶುಲ್ಕವನ್ನು ಪಾವತಿಸಲು ಬಾಕಿ ಉಳಿಸಿಕೊಂಡವರು ಕೂಡಲೇ ಪಂಚಾಯಿತಿಗೆ ತೆರಿಗೆಯನ್ನು ಪಾವತಿಸಿ ರಶೀದಿ ಪಡೆದುಕೊಳ್ಳಬೇಕು. ಅಂಗಡಿ ಹಾಗೂ ಹೋಮ್ಸ್ಟೇ ಪರವಾನಗಿ ಅವಧಿಯು ಮಾರ್ಚ್ 31 ಮುಕ್ತಾಯಗೊಂಡಿರೋದ್ರಿಂದ ಆಗಸ್ಟ್ 30 ಪರವಾನಗಿ ನವೀಕರಿಸಿಕೊಳ್ಳಬೇಕು. ತಪ್ಪಿದ್ದಲ್ಲಿ ದಂಡ ಸಹಿತ ವಸೂಲಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನರಿಯಂದಡ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ವೀಕ್ಷಕ ವರದಿ ಅಶ್ರಫ್ ಚೆಯಂಡಾಣೆ.